ವಾಚಿಂಗ್ ವರ್ಕ್ ಎಟ್ ಅವರ್ ಜಾಬ್ ಹೆಲ್ಪ್ಫುಲ್ ಫ್ರೆಂಡ್ಸ್. ಈ ವಿಡಿಯೋ ಇರೋದು ಸ್ವಲ್ಪ ಲೋಕಲ್ ಲ್ಯಾಂಗ್ವೇಜಲ್ಲಿ, ಯಾಕೆಂದರೆ ಇದರಲ್ಲಿ ಬೇಕಾಗಿರೋದು ಲೋಕಲ್ ಕ್ಯಾಂಡಿಡೇಟ್. ಸೊ ಗೈಸ್, ಜಾಬ್ ಇರೋದು ಬಿ ಬಿ ಎಂ ಪಿ ಪ್ರಾಜೆಕ್ಟ್ ಜಾಬ್. ಬಿ ಬಿ ಎಂ ಪಿ ಪ್ರಾಜೆಕ್ಟ್, ಬಿ ಬಿ ಎಂ ಪಿ ಪ್ರಾಜೆಕ್ಟ್ ಅಂದರೆ ಬಿ ಬಿ ಎ ಬಿ ಎಂಟ್ರಲ್ಲಿ ನಡೀತಾ ಇರೋದು ವರ್ಕ್. ಒಳ್ಳೆ ಸ್ಯಾಲ್ರಿ, ಒಳ್ಳೆ ಫೆಸಿಲಿಟೀಸ್ ಫಾರ್ ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಬರೀ ಹುಡುಗರಿಗೆ ಮಾತ್ರ. ಸೊ ಹೆಂಗಿರೋದು ಏನಿರೋದು ನೋಡೋಣ. ಅದ್ರ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಜಾಬ್ ಇರೋದು ಬಿ ಬಿ ಎಂ ಪಿ ಪ್ರಾಜೆಕ್ಟ್. ಬಿ ಬಿ ಎಂ ಪಿ ಪ್ರಾಜೆಕ್ಟ್ ಅಂದರೆ ಬರ್ತಾ ಇರೋದು ಇಲೆಕ್ಷನ್ದು ಜನಗಣನ. ಜನಗಣನ ಅಂದರೆ ಡೋರ್ ಟು ಡೋರ್ ಹೋಗ್ಬಿಟ್ಟು ವೋಟರ್ ಕೌಂಟಿಂಗ್ ಮಾಡೋಂಗಿರುತ್ತೆ. ಎಷ್ಟು ಮನೇಲಿ, ಒಂದು ಮನೇಲಿ ಎಷ್ಟು ಜನ ವೋಟ್ ಹಾಕೋರು ಇದ್ದಾರೆ, ಹೋದ ಸರಿ ಎಷ್ಟು ಜನ ವೋಟ್ ಹಾಕಿದ್ದಾನೆ, ಪ್ರೆಸೆಂಟ್ ಟೈಮಲ್ಲಿ ಎಷ್ಟು ಜನ ಇದ್ದಾನೆ, ಹೋದ ಸರಿ ಯಾರಿಗೆ ವೋಟ್ ಹಾಕಿದ್ರಾ, ಬರೋ ಟೈಮಲ್ಲಿ ಯಾರಿಗೆ ಹಾಕ್ತೀರಾ ಅಂದರೆ ಅದೊಂದು ಜನಗಣನ. ಸೊ ಆ ಥರ ವರ್ಕ್ ಇರುತ್ತೆ. ಲೊಕೇಶನ್ ಆಲ್ ಓವರ್ ಬೆಂಗಳೂರಲ್ಲಿ ಸುತ್ತಾಡೋಂಗಿರುತ್ತೆ. ಸೊ ಅದಕ್ಕೆ ಕಂಪ್ನಿ ಕಡೆಯಿಂದ ಏನು ಫೆಸಿಲಿಟಿ ಇರುತ್ತೆ ಅಂದರೆ, ಕಂಪ್ನಿ ಕಡೆಯಿಂದ ರೂಮ್ ಸುತ್ತಾ ಇರೋದು, ರೂಮ್ ಕಂಪ್ನಿ ಕಡೆಯಿಂದ ಕೊಡ್ತಾ ಇರೋದು, ಪ್ರೊವೈಡ್ ಮಾಡ್ತಾ ಇರೋದು ಕಂಪ್ನಿ ರೂಮ್ ಮತ್ತು ಫುಡ್. ರೂಮು ಮತ್ತು ಊಟ ಕೂಡ, ಊಟ ಕಂಪ್ನಿ ಕೊಡ್ತಾ ಇರೋದು, ರೂಮನ್ನು ಕಂಪ್ನಿ ಕೊಡ್ತಾ ಇರೋದು. ಅದು ಆಗಿ ಪ್ಲಸ್ 14,000 ರೂಪಾಯಿ ಸ್ಯಾಲ್ರಿ ಇರೋದು. ಸೊ ಒಳ್ಳೆ ಅಪಾರ್ಚುನಿಟಿ ಐತೆ, ಒಳ್ಳೆ ಅಲ್ಲ, ಬೆಸ್ಟ್ ಇನ್ ದ ಬೆಸ್ಟ್ ಅಪಾರ್ಚುನಿಟಿ. ಬಿ ಬಿ ಎಂ ಪಿ ವರ್ಕ್ ಅಂದರೆ ಒಳ್ಳೆ ಗೌರ್ಮೆಂಟ್ ಜಾಬ್ ಇರೋದದು. ಸೊ ಗೈಸ್, 14,000 ಸ್ಯಾಲ್ರಿ ಸಿಗುತ್ತೆ ನಿಮಗೆ, ರೂಮ್ ಫುಡ್ ಫೆಸಿಲಿಟೀಸ್ ಫ್ರೀ ಸಿಗುತ್ತೆ, ಮತ್ತು 9 ಅವರ್ ಡ್ಯೂಟಿ ಇರುತ್ತೆ, 9 ಅವರ್ ಅಷ್ಟೇ ಡ್ಯೂಟಿ ಇರೋದು. ಲೊಕೇಶನ್ ಆಲ್ ಓವರ್ ಬೆಂಗಳೂರಲ್ಲಿ ಸುತ್ತಾಡೋಂಗಿರುತ್ತೆ. ನೀವು ಎಲ್ಲೆಲ್ಲೂ ವರ್ಕ್ ನಡೀತಾರಲ್ಲ ಅಲ್ಲೆಲ್ಲ ಸುತ್ತಾಡೋಂಗಿರ, ಅವ್ರು ಎಲ್ಲೆಲ್ಲಿ ಅಂತಾರಲ್ಲ ಅಲ್ಲೆಲ್ಲ ಮಾಡಿಬಿಟ್ಟು ಕೆಲಸ ಮಾಡೋಂಗಿರುತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅದರಲ್ಲಿ ಅಂದರೆ, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್, ಮತ್ತು ಪೆನ್ ಕಾರ್ಡ್, ಆಧಾರ್ ಕಾರ್ಡ್, 2 ಫೋಟೋಸ್, ಮತ್ತು ಬ್ಯಾಂಕ್ ಡೀಟೇಲ್ಸ್. ಎಲ್ಲ ಡಾಕ್ಯುಮೆಂಟ್ಸ್ದು 2 ಕಾಪೀಸ್, 2 ಕಾಪಿ ರಿಕ್ವೈರ್ಮೆಂಟ್ ಇರುತ್ತೆ. ಅದರಲ್ಲಿ ಬೈಕ್ ಏನು ಮೇಂಟೇನ್ ಇರಲ್ಲ, ಬೈಕ್ ಬೇಕೇ ಬೇಕು ಅಂತ ಆ ಥರದ್ದೇನಿಲ್ಲ. ಅವ್ರ ಫೆಸಿಲಿಟಿ ಪ್ರಕಾರ ಅವರು ಕರ್ಕೊಂಡು ಹೋಗ್ತಾನೆ, ಬಿಡ್ತಾನೆ. ಸೊ ಗೈಸ್, ಏಜ್ ಇರೋದು ಇದರಲ್ಲಿ ಅಬೌವ್ 18, 18 ಮೇಲೆ, ಮತ್ತು 35 ಇಯರ್ಸ್ ಲಾಸ್ಟ್, 35 ವರ್ಷ ಲಾಸ್ಟ್, 18 ವರ್ಷ ಮೇಲೆ. ಬರೀ ಹುಡುಗರು ಮೇಲ್ ಕ್ಯಾಂಡಿಡೇಟ್ಸ್. 10th ಇಲ್ಲಾಂದರೆ 12th ಕಂಪಲ್ಸರಿ ಇರಲೇಬೇಕು, ಮತ್ತು ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಬರಲೇಬೇಕು. ಲೋಕಲ್ ಲ್ಯಾಂಗ್ವೇಜ್ ಇರಬೇಕು, 12th ಇಲ್ಲಾಂದರೆ 10th ಕಂಪಲ್ಸರಿ ಇರಬೇಕು, ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರಲೇಬೇಕು. ರಿಕ್ವೈರ್ಮೆಂಟ್ ಪ್ರೆಸೆಂಟ್ ಟೈಮು 50 to 60 ಕ್ಯಾಂಡಿಡೇಟ್ ಇರುತ್ತೆ ಆಲ್ ಓವರ್ ಬೆಂಗಳೂರಲ್ಲಿ. ನಿನ್ನೆ ಇಂಟರ್ವ್ಯೂ ಆಗಿತ್ತು, ಸುಮಾರು ಜನ ಸೆಲೆಕ್ಟ್ ಆಗಿದೆ. ಸೊ ಇನ್ನೂ ಸ್ವಲ್ಪ ಜನ ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಯಾರಿಗ್ಯಾರಿಗೆ ಈ ಜಾಬ್ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ನನಗೆ ಫಸ್ಟ್ ರೆಸ್ಯೂಮ್ ಕಳಿಸಿ. ಅವ್ರು ಲೋಕಲ್ ಅವ್ರು ಇರಲಿ, ಇಲ್ಲಾಂದರೆ ಹಿಂದಿಯವ್ರು ಇದ್ರೇನು ನಡೀತಾರೆ, ಬಟ್ ಒಟ್ಟಿನಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬರಬೇಕು, ಸ್ವಲ್ಪ ಓದಂಗೆ ಬರೆಯಂಗೆ ಲೋಕಲ್ ಲ್ಯಾಂಗ್ವೇಜ್ ಬರಲೇಬೇಕು. ಸೊ ಬೆಂಗಳೂರು ಅಕ್ಕಪಕ್ಕ ಏರಿಯಾ ಅವರು ಇನ್ನೂ ಇರಲಿ, ಫೆಸಿಲಿಟಿ ನೀವೇ ನೋಡಿದ್ರೆ ಹೇಗಿರೋದು. ಸೊ ಗೈಸ್, ಯಾರೇನು ಇಂಟ್ರೆಸ್ಟ್ ಇದ್ದರೆ ಅವ್ರು ನನಗೆ ರೆಸ್ಯೂಮ್ ಕಳಿಸಿ, ಇಲ್ಲಾಂದರೆ ಡೈರೆಕ್ಟ್ ಕಾಲ್ ಮಾಡಿ. ಸೊ ಫ್ರೆಂಡ್ಸ್, ಬೆಸ್ಟ್ ಅಪಾರ್ಚುನಿಟಿ ಜಾಬ್ ಇರೋದು ಬಿ ಬಿ ಎಂ ಪಿ ಜಾಬ್ ಇದ್ದು ಮಾತ್ರ 30ನೇ ತಾರೀಕು ತನಕ ಲಾಸ್ಟ್ ಇರುತ್ತೆ ಫಾರ್ ಅಪ್ಲೈ. ಅಪ್ಲೈಗೋಸ್ಕರ 30 ಡೇಸ್ ಲಾಸ್ಟ್ ಇರುತ್ತೆ, 30 ತಾರೀಕು ಲಾಸ್ಟ್ ಇರುತ್ತೆ. ಆಫ್ಟರ್ ಕಂಪ್ನಿ ಮುಂದೆ ಏನು ಪ್ರೊಸೆಸ್ ಮಾಡ್ತಾನೆ ಅದು ನೆಕ್ಸ್ಟ್ ಹೇಳೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರು ನನಗೆ ರೆಸ್ಯೂಮ್ ಕಳಿಸಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ. ಸೊ ಫ್ರೆಂಡ್ಸ್, ನೋಡೋಣ ಇದೇ ಥರನ ಹೆಲ್ಪ್ಫುಲ್ ವಿಡಿಯೋ ನೆಕ್ಸ್ಟ್. ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.